हलो फ्रेंड्स, सन्निधि किचन के स्वागत। इवत्तु मूडे हेगे माडोदंत तोरिस्तेने। मूडे अंद्रे इदु हीगिर्तदे। इदरोळगे इडली बैटर अन्नु हाकि बेयिसुवुदु। अंद्रे बाळे एलेयल्लि कोट्टिगे हेगे माड्तारे हागेने इडली बैटर अन्नु इदरोळगे हाकि इडली पात्रेयल्लि बेयिसुवुदु। ಇದು ಮಂಗಳೂರು ಕಡೆ ಮತ್ತು ಉಡುಪಿ ಕಡೆ ಗಣೇಶ ಚತುರ್ಥಿಯ ದಿವಸ ಇದನ್ನು ಸ್ಪೆಷಲ್ ಆಗಿ ಮಾಡ್ತಾರೆ. ಇದು ಒಂದು ಗಿಡದ ಎಲೆ. ಈ ಗಿಡವನ್ನು ಹಳ್ಳಿ ಕಡೆಯೆಲ್ಲ ಬೆಳೆಸ್ತಾರೆ. ಇದರ ಬದಿಯಲ್ಲಿ ಚಿಕ್ಕ ಚಿಕ್ಕ ಮುಳ್ಳುಗಳಿರ್ತದೆ. ಆ ಮುಳ್ಳುಗಳನ್ನೆಲ್ಲ ತೆಗೆದು ಸ್ವಲ್ಪ ಬಿಸಿಗಿಟ್ಟು ಆಮೇಲೆ ಇದನ್ನು ಹೀಗೆ ರೋಲ್ ಮಾಡಿ ಕಟ್ಟುವುದು. ಇದಕ್ಕೆ ಇದರದೇ ಆದ ಒಂದು ಸ್ಪೆಷಲ್ ಫ್ಲೇವರ್ ಇದೆ. ನಾವು ಇಡ್ಲಿ ಮಿಶ್ರಣವನ್ನು ಇದರಲ್ಲಿ ಹಾಕಿ ಬೇಯಿಸುವಾಗ ಈ ಎಲೆ ಇದರ ಫ್ಲೇವರನ್ನು ಮಿಶ್ರಣಕ್ಕೆ ಬಿಡ್ತದೆ. ಹಾಗೆ ಇಡ್ಲಿ ಇದರೊಳಗೆ ಬೇಯಿಸಿದ ಇಡ್ಲಿ ತುಂಬ ಪರಿಮಳ ಇರ್ತದೆ. ಮತ್ತೊಂದು ಏನು ಇದರ ಸ್ಪೆಷಾಲಿಟಿ ಅಂದರೆ ಇದು ತುಂಬ ದಿನದವರೆಗೆ ಬರ್ತದೆ. ಫ್ರಿಡ್ಜಲ್ಲಿಟ್ಟರೆ ಒಂದು ತಿಂಗಳವರೆಗೆ ಕೂಡ ನಾವು ಬಿಸಿ ಮಾಡಿ ತಿನ್ಬೌದು. ಹೊರಗಿಟ್ಟರೆ ಒಂದು ಮೂರ್ನಾಲ್ಕು ದಿವಸ ಬರ್ತದೆ. ದಿನ ಬಿಸಿ ಮಾಡಿದರೆ ಹೊರಗಿಟ್ಟು ಕೂಡ ಒಂದು ವಾರದವರೆಗೆ ಉಪಯೋಗಿಸ್ಬೌದು. ಈಗ ಇದಕ್ಕೆ ಅಕ್ಕಿ ಇಲ್ಲಿ ನಾನು ಇದು ಇಡ್ಲಿ ಅಕ್ಕಿ ಅಥವಾ ಅರೆಬೆಳ್ತಿಗೆ ಅಂತ ಹೇಳ್ತಾರೆ. ಇದು 1.5 ಕೆಜಿಯಷ್ಟು ತೆಗೆದುಕೊಂಡಿದ್ದೇನೆ. ಅರ್ಧ ಕೆಜಿಯಷ್ಟು ಉದ್ದಿನ ಬೇಳೆ. ಇದು ಒಂದು 4 ಗಂಟೆವರೆಗೆ ನೆನೆಸಿಟ್ಟು ಈಗ ತೊಳೆದಿಟ್ಟುಕೊಂಡಿದ್ದೇನೆ. ಇಲ್ಲಿ ಒಂದು 10 ಮೂಡೆ ಇದೆ, 10 ಮೂಡೆ. ಈಗ ಮೊದಲಿಗೆ ನಾವು ಉದ್ದಿನ ಬೇಳೆಯನ್ನು ನೈಸಾಗಿ ಗ್ರೈಂಡ್ ಮಾಡಬೇಕು. ಅಕ್ಕಿಯನ್ನು ರವೆ ಥರ ತರಿತರಿಯಾಗಿ ಗ್ರೈಂಡ್ ಮಾಡಬೇಕು. ಗ್ರೈಂಡರಲ್ಲಿ ಗ್ರೈಂಡ್ ಮಾಡಿದರೆ ತುಂಬ ಒಳ್ಳೆಯದಾಗ್ತದೆ. ಮಿಕ್ಸಿಯಲ್ಲಿ ಕೂಡ ಗ್ರೈಂಡ್ ಮಾಡ್ಬೋದು. ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಮೊದಲಿಗೆ ಉದ್ದಿನ ಬೇಳೆಯನ್ನು ಗ್ರೈಂಡ್ ಮಾಡುವ. ಇದು ಒಂದು 4 ರಿಂದ 5 ಗಂಟೆವರೆಗೆ ನೆನೆಸಿ ಹಾಕಿಟ್ಟಿದ್ದೇನೆ. ಉದ್ದಿನ ಬೇಳೆಯನ್ನು ತುಂಬ ನೈಸಾಗಿ ಗ್ರೈಂಡ್ ಮಾಡಬೇಕು. ಈಗ ಇದಕ್ಕೆ ಸ್ವಲ್ಪ ನೀರು ಹಾಕಿ ಗ್ರೈಂಡ್ ಮಾಡುವ. ಈಗ ಉದ್ದಿನ ಬೇಳೆ ಗ್ರೈಂಡ್ ಆಗಿದೆ. ಹೀಗೆ ನೈಸಾಗಿ ಗ್ರೈಂಡ್ ಆಗಬೇಕು. ಈಗ ಅಕ್ಕಿಯನ್ನು ಹಾಕಿ ಗ್ರೈಂಡ್ ಮಾಡುವ. ಫ್ರೆಂಡ್ಸ್, ನೀವು ಈ ಅರೆಬೆಳ್ತಿಗೆ ಅಕ್ಕಿ ಇಲ್ಲದಿದ್ದರೆ ವೈಟ್ ರೈಸ್ ಕೂಡ ತೆಗೆದುಕೊಳ್ಬೋದು, ಅಂದರೆ ಮಾಮೂಲಿ ದೋಸೆ ಅಕ್ಕಿ ಕೂಡ. ಆಗ ಉದ್ದಿನ ಬೇಳೆ ಸ್ವಲ್ಪ ಜಾಸ್ತಿ ಹಾಕಬೇಕಾಗ್ತದೆ. ಈಗ ಅಕ್ಕಿಯನ್ನು ತುಂಬ ನೈಸಾಗಿ ಗ್ರೈಂಡ್ ಮಾಡಬೇಕು ಅಂತ ಇಲ್ಲ, ರವೆ ಥರ ತರಿತರಿಯಾಗಿ ಗ್ರೈಂಡ್ ಮಾಡಿದರೆ ಸಾಕು. ಇದಕ್ಕೆ ಸ್ವಲ್ಪ ನೀರು ಹಾಕಿ ಗ್ರೈಂಡ್ ಮಾಡುವ. ಅಕ್ಕಿ ಇಷ್ಟು ಗ್ರೈಂಡ್ ಆದರೆ ಸಾಕು, ಅಂದರೆ ಸ್ವಲ್ಪ ಹೀಗೆ ತರಿತರಿಯಾಗಿರಬೇಕು. ಇಡ್ಲಿ ಮಿಶ್ರಣದಷ್ಟೇ ದಪ್ಪ ಇಟ್ಟರೆ ಸಾಕು. ಹೀಗೇನೆ ಎಲ್ಲ ಅಕ್ಕಿಯನ್ನು ಗ್ರೈಂಡ್ ಮಾಡುವ. ಈಗ ಎಲ್ಲ ಅಕ್ಕಿ ಮತ್ತು ಉದ್ದಿನ ಬೇಳೆ ಗ್ರೈಂಡ್ ಮಾಡಿ ಆಯಿತು. ಈಗ ಇದಕ್ಕೆ ರುಚಿಗೆ ಬೇಕಾದಷ್ಟು ಉಪ್ಪು ಸೇರಿಸುವ. ಉಪ್ಪು ಸೇರಿಸಿ ಇದನ್ನು ಚೆನ್ನಾಗಿ ಕಲಸಿ, ಕೈಯಿಂದಲೇ ಕಲಸಬೇಕು. ಕಲಸಿ ಇದನ್ನೊಂದು 10 ಗಂಟೆವರೆಗೆ ಫರ್ಮೆಂಟ್ ಆಗಲಿಕ್ಕೆ ಇಡಬೇಕು. ಹೀಗೆ ಚೆನ್ನಾಗಿ ಕಲಸುವ. ಮಿಶ್ರಣ ಇಡ್ಲಿ ಮಿಶ್ರಣದ ಹಾಗೆಯೇ ದಪ್ಪ ಇರಲಿ, ತೆಳು ಮಾಡಬೇಡಿ. ಹೀಗೆ ಚೆನ್ನಾಗಿ ಬೀಟ್ ಮಾಡಬೇಕು. ಯಾಕೆಂದರೆ ಹೀಗೆ ಚೆನ್ನಾಗಿ ಬೀಟ್ ಮಾಡಿದರೆ ಅದು ಚೆನ್ನಾಗಿ ಫರ್ಮೆಂಟ್ ಆಗ್ತದೆ. ಅದಕ್ಕೋಸ್ಕರ ಈಗ ಇದಕ್ಕೆ ಒಂದು ಬಟ್ಟೆಯನ್ನು ಹೀಗೆ ಇದರ ಬಾಯಿಗೆ ಚೆನ್ನಾಗಿ ಟೈಟಾಗಿ ಕಟ್ಟಬೇಕು. ಯಾಕೆಂದರೆ ಹೊರಗಿನಿಂದ ಗಾಳಿ ಅದರ ಒಳಗೆ ಹೋಗಬಾರ್ದು. ಗಾಳಿ ಹೋದರೆ ಅದು ಫರ್ಮೆಂಟ್ ಆಗುವುದಿಲ್ಲ. ಅದಕ್ಕೋಸ್ಕರ ಇದು ಚೆನ್ನಾಗಿ ಫರ್ಮೆಂಟ್ ಆಗಬೇಕು. ಹೀಗೆ ಒಂದು ಬಟ್ಟೆಯಿಂದ ಇದರ ಬಾಯಿಯನ್ನು ಕಟ್ಟಿ ಇದರ ಮೇಲೆ ಇನ್ನೊಂದು ಮುಚ್ಚಳ ಇಟ್ಟು ಫರ್ಮೆಂಟ್ ಆಗಲಿಕ್ಕೆ ಇಡಬೇಕು. ಈಗ ಮೂಡೆಯ ಮಿಶ್ರಣ ರೆಡಿಯಾಗಿದೆ ಎಂದು ನೋಡುವ. ಈಗ ಇದು ರೆಡಿಯಾಗಿದೆ. ಓ
ಒಮ್ಮೆ ಚೆನ್ನಾಗಿ ಇದನ್ನು ಕಲಸಿ ಉಪ್ಪು ಸರಿಯಾಗಿದೆ ಎಂದು ನೋಡಿ ಈಗ ಮೂಡೆ ಬೇಯಲಿಕ್ಕಿಡುವ ಮೊದಲು ಒಂದರಿಂದ ಒಂದೂವರೆ ಲೀಟರ್ನಷ್ಟು ನೀರನ್ನು ಇಲ್ಲಿ ಬಿಸಿ ಮಾಡಬೇಕು. ಒಂದು ಚಿಕ್ಕ ಪಾತ್ರೆಯಲ್ಲಿ ಬಿಸಿ ಮಾಡುವ. ಈಗ ಮೊದಲಿಗೆ ನೀರು ಬಿಸಿಯಾಗುವಷ್ಟು ಹೊತ್ತಿಗೆ ಇಡ್ಲಿ ಪಾತ್ರೆಯಲ್ಲಿ, ಈಗ ಇಡ್ಲಿ ಪಾತ್ರೆಗೆ ನೀರು ಹಾಕಲಿಕ್ಕಿಲ್ಲ, ಇಡ್ಲಿ ಪಾತ್ರೆಯಲ್ಲಿ ಈ ಮೂಡೆಗಳನ್ನು ಸರಿಯಾಗಿ ಜೋಡಿಸಬೇಕು. ಮೊದಲಿಗೆ ಹೀಗೆ ಒಂದೊಂದೇ ಇಟ್ಟು ಜೋಡಿಸಬೇಕು. ಈ ಇಡ್ಲಿ ಪಾತ್ರೆಯಲ್ಲಿ ಈಗಿನ ಮೂಡೆ 15 ಹಿಡಿತದೆ. ನನ್ನಲ್ಲಿಗ 10 ಇರುವುದು, ನನಗೆ 10 ಸಾಕು ಅಂತ ನಾನು 10 ತೆಗೆದುಕೊಂಡದ್ದು. ಇದು ಸರಿಯಾಗಿ ಹೀಗೆ ನಿಲ್ಲುವುದಿಲ್ಲ, ಅದಕ್ಕೋಸ್ಕರ ನಾವು ಒಂದು ಚಿಕ್ಕ ಪಾತ್ರೆಯನ್ನು ಇದರ ಮಧ್ಯದಲ್ಲಿ ಹೀಗೆ ಇಡಬೇಕು. ಯಾಕೆ ಇಡುವುದಂದರೆ ಇದೆಲ್ಲ ಕೆಳಗೆ ಅಲ್ಲಾಡಿ ಬೀಳಬಾರ್ದು ಅಂತ. ಈಗ ಒಂದೊಂದನ್ನೇ ಸೈಡಿಗೆ ಜೋಡಿಸುವ. ಈ ಮೂಡೆಗಳನ್ನು ಜೋಡಿಸುವ ಮೊದಲು ನೀರಲ್ಲಿ ಹಾಕಿ ಚೆನ್ನಾಗಿ ತೊಳೆದಿಟ್ಟುಕೊಂಡಿದ್ದೇನೆ, ಹಾಗೆ ತೊಳೆದಿಟ್ಟುಕೊಳ್ಳಿ. ಹೀಗೆ ಚೆನ್ನಾಗಿ ಜೋಡಿಸಿದ ನಂತರ ಇದರೊಳಗೆ ಇಡ್ಲಿ ಬ್ಯಾಟರನ್ನು ಸುರಿಯುವುದು. ನೀರು ಈಗ ಹಾಕಲಿಕ್ಕಿಲ್ಲ, ಬಿಸಿಯಾದ ನೀರನ್ನು ಇದಕ್ಕೆ ಮಿಶ್ರಣ ಸುರಿದ ನಂತರ ನೀರು ಹಾಕಿ ಬೇಯಲಿಕ್ಕಿಡುವುದು. ಈಗ ನೀರು ಹಾಕಲಿಲ್ಲ. ನೀವೀಗ ಇದಕ್ಕೆ ಇಡ್ಲಿ ಮಿಶ್ರಣವನ್ನು ಹಾಕಲಿಕ್ಕೆ ಒಂದು ಸ್ಟೀಲ್ ಲೋಟದಲ್ಲಿ, ಸಣ್ಣ ಲೋಟದಲ್ಲಿ ಕೂಡ ಹಿಡಿದು ಹಾಕ್ಬೋದು. ಅಥವಾ ಈ ಥರ ಏನಾದರೂ ಜಗ್ ಟೈಪ್ ಇದ್ದರೆ, ಅಂದರೆ ಇಲ್ಲಿ ಸ್ವಲ್ಪ ಈ ಥರ ಬೀಕ್ ಥರ ಇದ್ದರೆ ನಮಗೆ ಸುರಿಯಲಿಕ್ಕೆ ಸರಿ ಆಗ್ತದೆ. ಅದಕ್ಕೋಸ್ಕರ ನಾನು ಇದರಲ್ಲಿ ತೆಗೆದುಕೊಂಡಿದ್ದೇನೆ. ಈಗ ಒಂದೊಂದಕ್ಕೆ ನಾವು ಮಿಶ್ರಣವನ್ನು ಸುರಿಯುವ. ಹೀಗೆ ಎಲ್ಲ ಮೂಡೆಗಳಿಗೆ ಮಿಶ್ರಣವನ್ನು ತುಂಬಿಸಬೇಕು. ಹೀಗೆ ಮಿಶ್ರಣ ಎಲ್ಲ ತುಂಬಿಸಿದ ನಂತರ ಈಗ ಇದಕ್ಕೆ ಬಿಸಿ ನೀರು ಹಾಕಬೇಕು. ಈಗ ಬಿಸಿಗಿಟ್ಟ 1 ಲೀಟರ್ ನೀರಿನಷ್ಟು ನಾವು ಇದಕ್ಕೆ ಸೈಡಲ್ಲಿ ನಿಧಾನವಾಗಿ ಹಾಕಬೇಕು. ನೀರು ಹಾಕಿ 1 ಸ್ಪೂನು ಎಣ್ಣೆ ಕೂಡ ಹಾಕಬೇಕು ಇದಕ್ಕೆ. ಯಾಕೆಂದರೆ ಅದು ಒಂದು ವೇಳೆ ಈ ಮೂಡೆ ಎಲ್ಲಿಯಾದರೂ ತೂತಿದ್ದು ಮಿಶ್ರಣ ಹೊರಗೆ ಬಂದರೆ, ಅಂದರೆ ಅಡಿಯ ನೀರಿಗೆ ಬಂದರೆ ಅದು ಉಕ್ಕಿ ಬರ್ತದೆ. ಅದಕ್ಕೋಸ್ಕರ ನಾವು 1 ಸ್ಪೂನು ಎಣ್ಣೆ ಕೂಡ ಹಾಕಬೇಕು. ಈಗ ಒಂದು ಮುಚ್ಚಳ ಮುಚ್ಚಿ 20 ನಿಮಿಷ ಇದನ್ನು ಬೇಯಿಸಿದರೆ ಮೂಡೆ ರೆಡಿಯಾಗ್ತದೆ. ಈಗ 20 ನಿಮಿಷ ಇದನ್ನು ಬೇಯಿಸುವ. ಈಗ ಇದು ಬೆಂದಿದೆ ಅಂತ ನೋಡುವ. 1 ಸ್ಪೂನಿನ ಹೀಗೆ ಕಡೆಯನ್ನು ಸ್ವಲ್ಪ ಒದ್ದೆ ಮಾಡಿಕೊಂಡು ಹೀಗೆ ಪ್ರೆಸ್ ಮಾಡಿ ನೋಡಿ. ಆಗ ಏನು ಹಿಡಿಯದಿದ್ದರೆ ಇದು ಬೆಂದಿದೆ. ಈಗ ಇದು ಬೆಂದಿದೆ. ಗ್ಯಾಸ್ ಆಫ್ ಮಾಡುವ. ಫ್ರೆಂಡ್ಸ್, ಈಗ ಮೂಡೆ ರೆಡಿಯಾಗಿದೆ. ಇದನ್ನು ಹೇಗೆ ತೆಗೆಯೋದು ಅಂತ ತೋರಿಸ್ತೇನೆ. ಇದಕ್ಕೆ ಹೀಗೆ ಸೈಡಲ್ಲಿ ಒಂದೊಂದು ಮುಳ್ಳು ಸಿಕ್ಕಿಸಿರ್ತಾರೆ, ಯಾಕೆಂದರೆ ಇದರ ಮಿಶ್ರಣ ಹೊರಗೆ ಬರದಾಗಿ. ಈಗ ಈ ಮುಳ್ಳುಗಳನ್ನೆಲ್ಲ ಜಾಗ್ರತೆಯಿಂದ ತೆಗಿಬೇಕು.
फ्रेंड्स मूडे रेडी रेसिपी इष्ट आदरे निम्म फ्रेंड्स जोते शेयर माड़ी नन्न चैनल अन्नु इन्नु सब्सक्राइब माड़ा दिद्रे सब्सक्राइब माड़ी इन्नोंदु होसा रेसिपी उन्दिगे मत्ते बर्तेने।